ಬದುಕುವುದು ಮನುಷ್ಯ ಧರ್ಮ, ತಿಂದು ಬದುಕುವುದು ಪ್ರಾಣಿ ಧರ್ಮ. ದರ ಬೇಂದ್ರೆ. ನಾ ನಿಮ್ಮ ಪ್ರೀತಿಯ ಶಬರಿ ಸತೀಶ್, ಎಲ್ರಿಗೂ ನಮಸ್ಕಾರ, ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಎಲ್ರಿಗೂ ಈಗ ನಾನು ಎಂತ ಸ್ಟಾರ್ಟ್ ಮಾಡ್ತಿದ್ದೆ, ಎಂತ ಮಾಡಕ್ ಬಂದಿದ್ದೆ ಅಂದೇಳಿ ಗೊತ್ತಾಯಿಲ್ಲ ಅಲ್ಲ. ಎಂತ ಇಲ್ಲೇ ನಾನೊಂದು ಚಿಕನ್ ಗೀ ರೋಸ್ಟ್ ಮಾಡಿ ಹೇಳಿಕೊಡುವ ಅಂದೇಳಿ ಬಂದೆ. ಚಿಕನ್ ಗೀ ರೋಸ್ಟಿಗೆ ನಾನು ಲೈಕ್ ಮಾಡಿ ತೊಳ್ಕೊಂಡು ಒಂದಿಷ್ಟು ಚಿಕನನ್ನು ಈ ಒಂದು ಅರ್ಧ ಕಪ್ ಮೊಸರು ಹಾಕಿ ಅದಕ್ಕೆ ಒಂದು ಅರ್ಧ ಚಮಚ ಖಾರದ ಪುಡಿ, ಸ್ವಲ್ಪ ಹಳದಿ ಪುಡಿ, ಒಂದು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಕಲಸಿ, ಟೈಮ್ ಇಲ್ಲ ಅಂದರೆ ಅರ್ಧ ಗಂಟೆ ಸಾಕು, ಇಲ್ಲ ಅಂದರೆ ಒಂದು 2 ಗಂಟೆ ಹೊತ್ತು ಮ್ಯಾರಿನೇಟ್ ಮಾಡಿ ಇಟ್ಟರೆ ಅಷ್ಟು ರುಚಿ ಬರುತ್ತೆ. ನಿಮ್ಮ ಟೈಮ್ ಹೆಂಗಾಗ್ತೋ ಅದಕ್ಕೆ ಸರಿಯಾಗಿ ನೀವು ಮ್ಯಾರಿನೇಷನ್ ಮಾಡಿ ಇಡಿ. ನಾನೀಗ ಆದಷ್ಟು ಹೊತ್ತು ಮ್ಯಾರಿನೇಟ್ ಮಾಡಿ ಇಡೋಕ್ಕೆ ಟ್ರೈ ಮಾಡಿದೆ. ಕಣಿ ಹಿಂಗೆ ಕಲಸಿ ಅದನ್ನು ಸೈಡಲ್ಲಿ ಮುಚ್ಚಿ ಇಡುವ. ಚಿಕನ್ ಗೀ ರೋಸ್ಟ್ ಮಾಡೋಕ್ಕೆ ಎಂತೆಂಥ ಬೇಕಂದೇಳಿ ಒಂದು ಸತಿ ನಾನು ತೋರಿಸ್ಕಂತೆ. ಮೊದಲಿಗೆ ಕೋಳಿ, ನಾನೊಂದು 3/4 kg ಕೋಳಿನ ತಗೊಂಡಿದ್ದೆ. ತುಪ್ಪ, ಕೊತ್ತಂಬರಿ 1.5 ಚಮಚದಷ್ಟು ಕೊತ್ತಂಬರಿ, 1/4 ಚಮಚ ಮೆಂತೆ, 1 ಚಮಚ ಜೀರಿಗೆ, ಹಾಗೆ 1 ಚಮಚ ಕಾಳುಮೆಣಸು, ಅರಿಶಿಣ, ಉಪ್ಪು, ಒಣಮೆಣಸಿನಕಾಯಿ, ಮೊಸರು. ಗೀ ರೋಸ್ಟ್ ಮಾಡೋಕ್ಕೆ ಕೋಳಿ ರೆಡಿ, ಸಾಮಾನು ರೆಡಿ, ಒಲಿ ರೆಡಿ, ಪಾತ್ರೆ ರೆಡಿ. ಬೆಂಕಿ ಅಂತ ನಾ ಬಾಯಂಗ್ ಹಚ್ಚುದ? ಒಂದೇ ಒಂದು ಸ್ಪೂನ್ ಎಣ್ಣೆನ ಖಾಲಿ ಮಸಾಲೆನ ಹುರ್ಕಂಕೆ ಯೂಸ್ ಮಾಡ್ತಾ ಇದ್ದೆ. ಒಣಮೆಣಸಿನ್ಕಾಯಿನ ನೀವು ಹುರಿಲೇಬೇಕಂತಿಲ್ಲ, ಆದರೆ ಒಳ್ಳೆ ರುಚಿ ಬೇಕಂತಿದ್ರೆ ಎಲ್ಲ ಸಾಮಾನುಗಳನ್ನ ಹುರ್ಕೊಂಡು ಮಾಡೋದ್ರಿಂದ ಅದ್ರ ಸ್ವಾದ ಇನ್ನೂ ಜಾಸ್ತಿ ಆಗಿರುತ್ತೆ. ನೀವು ಗೀ ರೋಸ್ಟ್ ಮಾಡೋಕ್ಕೆ ಅಂಗಡಿಯಲ್ಲಿ ತುಂಬ ರೀತಿಯ ಮಸಾಲ ಹುಡಿಗಳು ಸಿಕ್ಕತ್ತೆ, ಆದರೆ ನಾವೇ ಮಸಾಲೆ ತಯಾರು ಮಾಡುವಂಥ ಗೀ ರೋಸ್ಟ್ ಇತ್ತಲ್ಲ, ಅದ್ರ ರುಚಿಯೇ ಬೇರೆ ಇರುತ್ತೆ. ಬೇಕಾದ್ರೆ ಒಂದ್ಸಲ ನೀವು ಮನೇಲಿ ಟ್ರೈ ಮಾಡಿ ಕಂಡು ಆಮೇಲೆ ನೀವೇ ಅದನ್ನು ಡಿಸೈಡ್ ಮಾಡಿ. ಈಗ ನಾನು ಇದಕ್ಕೆ 1.5 ಚಮಚದಷ್ಟು ಕೊತ್ತಂಬರಿನ ಹಾಕ್ತಾ ಇದ್ದೆ. ಕೊತ್ತಂಬರಿನ ಹುರ್ಕೊಂಡು ಪರಿಮಳ ಬರೋ ತನಕ ಹುರ್ಕೊಂಬ. ನೀವು ಈ ಚಮಚದ ಅಳತೆ ತಗೊಂಡ್ಬಿಡಿ, ಯಾಕಂದರೆ ಇದು ಮರದ ಚಮಚೆ, ತುಂಬ ಹಳೆ ಚಮಚೆ. ಇದರಲ್ಲಿ 1.5 ಚಮಚದಷ್ಟು ಕೊತ್ತಂಬರಿ ಇತ್ತು, ನಾನು ಅದನ್ನು ಪೂರ್ತಿಯಾಗಿ ಹಾಕ್ತಾ ಇದ್ದೆ. ಅದಕ್ಕೆ ಕೇವಲ ಒಂದೇ ಸತಿ ಮಾತ್ರ ನಾನು ಎಣ್ಣೆ ಹಾಕಿದ್ದೆ, ಅದೇ ಬಾಣಲಿಯಲ್ಲ ಒಂದಾದಮೇಲೆ ಒಂದು ಹುರಿದಿಟ್ಕೊಂತ ಇದ್ದೆ. ಕಾಳುಮೆಣಸನ್ನ ಹಾಕ್ತಾ ಇದ್ದೆ. ಕಾಳುಮೆಣಸು ಕಣ್ಕಣಿ ಖಾರಕ್ಕನುಗುಣವಾಗಿ ಹಾಕಿ, ಯಾಕಂದರೆ ಗೀ ರೋಸ್ಟಿಗೆ ಒಣಮೆಣಸು ಜಾಸ್ತಿ ಬೇಕಾಗ್ತ. ಬೇರೆ ಎಂಥ ಮಸಾಲೆಗೆ ನಾವು ಯೂಸ್ ಮಾಡದೇ ಇರೋದ್ರಿಂದ ಕಾಯಿ ಆಗಲಿ ನೀರುಳ್ಳಿ ಆಗಲಿ ಕಾಳುಮೆಣಸನ್ನ ಕಂಡು ಹಾಕಿ ಖಾರ ಜಾಸ್ತಿ ಆಗ್ಬೋದು. ನಿಮ್ಮ ರುಚಿಗೆ ಬೇಕಾದಷ್ಟು ಕಾಳುಮೆಣಸು ಹಾಕಿ. ನಾನಿಲ್ಲ ಒಂದು 1/4 ಚಮಚಷ್ಟು ಹಾಕಿದೆ, ಬಟ್ ಬೇಕಾದ್ರೆ ಕಾಂಬ. ಮತ್ತೆ ಈಗ ಮೆಂತೆ, 1/4 ಚಮಚ ಮೆಂತೆ ಯೂಸ್ ಮಾಡ್ತಾ ಇದ್ದೆ. ಸಾಕಿಷ್ಟೆ. ಇದನ್ನು ಫ್ರೈ ಮಾಡ್ಕಂತೆ ನಾನು. ಈಗ ಇದಿಷ್ಟು ಹುರಿದು ಮಸಾಲೆನ ನಾವು ಕಡಿಕ ಅದನ್ನು ಪೇಸ್ಟ್ ಮಾಡ್ಕೊಂಡ್ಕ. ನಾನು ಅಷ್ಟರೊಳಗೊಂದು ಪೇಸ್ಟ್ ಮಾಡ್ಕೊಂಡು ಬತ್ತೆ. ಪೇಸ್ಟ್ ಮಾಡೋದ್ರೊಳಗೆ ನಾನು ಚಿಕನಿಗೆ ಮ್ಯಾರಿನೇಷನ್ಗೆ ಎಂತೆಂಥ ಹಾಕ್ಕಂದೇಳಿ ಹೇಳಿದ್ದೆ ಅಲ್ಲ, ಮೊಸರು, ಉಪ್ಪು, ಒಂಚೂರು ಅರಿಶಿಣದ ಪುಡಿ, ಹಾಗೆ ಒಂಚೂರು ಖಾರದ ಪುಡಿ ಹಾಕಿ ಕೋಳಿಗೆ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದು. ಮಸಾಲೆನ ನಾನು ಪೇಸ್ಟ್ ಮಾಡ್ಕೊಂಡು ಬಂದೆ, ಕಡ್ಕೊಂಡು ಬಂದೆ. ಈಗ ನಾವು ಒಂದೊಂದೇ ಆಯ ಸಾಮಾನನ್ನ ಹೆಂಗೆ ಹೆಂಗೆ ಯೂಸ್ ಮಾಡ್ಕೊಂಡು ನಾ ಹೇಳ್ತಾ ಹೋದೆ. ಚಿಕನ್ ಗೀ ರೋಸ್ಟಿಗೆ ಮುಖ್ಯವಾಗಿ ಬೇಕಾಗ್ತದೆ ತುಪ್ಪ. ನಾನು ತುಪ್ಪವನ್ನು ಹಾಕ್ತಾ ಇದ್ದೆ. ಈಗ ಈ ಮಸಾಲೆಯನ್ನು ಒಂಚೂರು ತುಪ್ಪ ಬಿಸಿ ಆಯ್ಲಿ. ಇದಕ್ಕೆ ಕೆಲವರು ಗೇರ್ ಬೀಜ ಮತ್ತು ಬೇವಿನ ಎಲೆನೂ ಯೂಸ್ ಮಾಡ್ತಾರೆ, ಬಟ್ ನಾನು ಮಾಡ್ತಿಲ್ಲ. ಎಂತಕ್ಕಂದರೆ ನನಗೆ ನಾನು ಮಾಡುವ ಈ ಶೈಲಿನೇ ನಂಗೆ ತುಂಬ ಇಷ್ಟ, ತುಂಬ ರುಚಿಯಾಗಿಯೂ ಇರುತ್ತೆ. ನೀವು ಬೇಕಾದರೆ ಬೇವಿನ ಎಲೆ ಮತ್ತು ಗೇರ್ ಬೀಜನೂ ಇದಕ್ಕೆ ಫ್ರೈಯಲ್ಲಿ ಆ್ಯಡ್ ಮಾಡ್ಕೋಬೋದು.
ಮಸಾಲೆ ಆದಷ್ಟು ಫ್ರೈ ಮಾಡಿ ಅದು ದಪ್ಪ ಆಯ್ಲಿ ಸ್ವಲ್ಪ, ಅದೇ ಸಣ್ಣ ಉರಿಯಲ್ಲೇ ಹುರಿತಾ ಇರಿ. ಇವತ್ತು ನಾನು ಉಟ್ಟಿರುವಂಥದ್ದು ಟಶರ್ ಸಿಲ್ಕ್ ಸೀರೆ. ಈ ಸೀರೆಯನ್ನು ನಾನು ಆಂಧ್ರ ಪ್ರದೇಶದ ಒಬ್ಬ ಡೀಲರಿಂದ 4 ವರ್ಷದ ಹಿಂದೆ ತರಿಸ್ಕೊಂಡೆ. ತುಂಬ ಮೃದುವಾಗಿದ್ದು ಇದು ಉಡಲಿಕ್ಕೆ ತುಂಬ ಸುಲಭ ಆಗಿರ್ತದೆ. ಯಾವ ಟೈಮಲ್ಲಿ ಬೇಕಾದರೂ ಇದನ್ನು ವೇರ್ ಮಾಡಿ ಫುಲ್ ಟೈಮಾಗಿ ಇಡ್ಬೋದು. ಈ ಆಫೀಸಿಗೆ ಹೋಗುವಂಥವ್ರಿಗೆ ಅಥವಾ ಯಾವುದಾದ್ರು ಫಂಕ್ಷನ್ ವೇರ್ಗೆ ತುಂಬ ಸೂಕ್ತವಾಗಿದೆ. ಹಾಗೆ ಈ ಸೀರೆನ ಕಾಡು ರೇಷ್ಮೆಯ ಜಾತಿಗೆ ಸೇರಿದ ಸಸ್ಯಗಳನ್ನು ತಿನ್ನುವಂಥ ಕಾಡು ರೇಷ್ಮೆ ಹುಳುಗಳಿಂದ ಇದನ್ನು ತಯಾರಿಸಲಾಗ್ತದೆ. ಇದರಲ್ಲಿ ಚಿನ್ನದ ಬಣ್ಣಕ್ಕೆ ತುಂಬ ಮೌಲ್ಯನೂ ಇದೆ, ತುಂಬ ಬೇಡಿಕೆನೂ ಇದೆ. ಇದು ಜಾರ್ಖಂಡ್ ಮತ್ತು ಬಿಹಾರ್ನಲ್ಲಿ ಈ ಸೀರೆಯನ್ನು ಉತ್ಪಾದಿಸ್ತಾರೆ. ಇದ್ರ ಬಗ್ಗೆ ಜಾಸ್ತಿ ಮಾಹಿತಿಯನ್ನು ನನ್ನ ಮುಂದಿನ ವಿಡಿಯೋಗಳಲ್ಲಿ ಕಾಯ್ತಾ ಇರಿ. ಕಣಿ, ಮಸಾಲೆ ಈ ಹದಕ್ಕೆ ಬಂದ ಮೇಲೆ ಅದಕ್ಕೆ ನಾವೀಗ ಈ ಚಿಕನ್ ಅನ್ನು ಆ್ಯಡ್ ಮಾಡುವ. ಈ ಕೋಳಿಗೆ ಈಗಾಗಲೇ ಮೊಸರು, ಉಪ್ಪು, ಅರಿಶಿನ ಪುಡಿ, ಒಂಚೂರೇ ಚೂರು ಖಾರದ ಪುಡಿ ಹಾಕಿ ನಾವು ಕಲಸಿಟ್ಟಿದ್ದೀವಿ. ಕಲಸಿಟ್ಟು 2 ಗಂಟೆ ಹೊತ್ತಾಗಿದೆ, ಆದ್ದರಿಂದ ಅದು ಉಪ್ಪು ಖಾರನ ಚೆನ್ನಾಗಿ ಎಳ್ಕೊಂಡಿರುತ್ತೆ. ಆ ಚಿಕನನ್ನು ನೀವು ಸಾಧ್ಯವಾದರೆ ನೋಡಿ 1/2 ಗಂಟೆಗಿಂತ ಜಾಸ್ತಿ ಅಂದರೆ 2 ಗಂಟೆ ತನಕ ಅದನ್ನು ಕಲಸಿಟ್ಟು ಬದಿಯಲ್ಲಿ ಇಡಲಿಕ್ಕೆ ಟ್ರೈ ಮಾಡಿ. ಚಿಕನನ್ನು ಎಷ್ಟೊತ್ತು ಮೊಸರಲ್ಲಿ ಮ್ಯಾರಿನೇಟ್ ಮಾಡಿರ್ತೀವೋ ಅಷ್ಟು ರುಚಿ ಜಾಸ್ತಿ. ಜಾಸ್ತಿ ರುಚಿ ಬೇಕಮ್ಮಂಗಿದ್ರೆ ಸ್ವಲ್ಪ ತಾಳ್ಮೆಯಿಂದ ಮಾಡಿ, ಇಲ್ಲದಿದ್ರೆ ಪಟ ಪಟ ಮಾಡಿ. ಚಿಕನನ್ನು ಎಲ್ಲ ಮಿಕ್ಸ್ ಆದಮೇಲೆ ಅದನ್ನು ಸ್ವಲ್ಪ ಹೊತ್ತು ಸಣ್ಣ ಉರಿಯಲ್ಲಿ, ನಾನು ಬೆಂಕಿನ ಸ್ವಲ್ಪ ಹಿಂದೆ ತೆಗೆದಿದೆ ಯಾಕಂದರೆ ಅಡಿ ಹಿಡಿಬಾರ್ದು ಅಂತ. ನಾವು ಒಲೆಯಲ್ಲಿ ಮಾಡ್ತಿರೋದ್ರಿಂದ ಇದೊಂದು ಸಮಸ್ಯೆ, ಅಡಿ ಹಿಡಿದ್ಬಿಡುತ್ತೆ ಬೇಗ. ಹಂಗಾಗಿ ಅದನ್ನು ಅಡಿ ಹಿಡಿಬಾರ್ದು ಅಂತ ಬೆಂಕಿನ ಸಣ್ಣದು ಮಾಡಿದ್ದೆ. ಮುಚ್ಚಿಟ್ಟು ಸ್ವಲ್ಪ ಹೊತ್ತು ಬೇಯಲಿಕ್ಕಿಡೋಣ, ಅದು ಬೇಯ್ತಾ ಇರಲಿ. ಇದು ಸುಲಭವಾದ ರೆಸಿಪಿ ಕೂಡ, ತುಂಬ ರುಚಿಯಾದ ರೆಸಿಪಿಯೂ ಕೂಡ. ಅರೆ ಮ್ಯಾರಿನೇಟ್ ಮಾಡುವತ್ತಿಗೆ ನಾವು ಉಪ್ಪು ಹಾಕಿರುತ್ತೆ, ಆದರೆ ಆ ಉಪ್ಪು ಸಾಕಾಪ್ಪೋದು ಕಷ್ಟ. ಹಂಗಾಗಿ ಒಂಚೂರು ಅದಕ್ಕೆ ಎಷ್ಟು ಉಪ್ಪು ಬೇಕೋ ಈ ನೀರು ಎದ್ದ ಟೈಮಲ್ಲಿ ಅದಕ್ಕೆ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ನಮ್ಮ ಕೋಳಿ ಮಾಂಸ ಸ್ವಲ್ಪ ಉಪ್ಪು ತಕ್ಕಂಥದ್ದಲ್ಲ, ಹಂಗಾಗಿ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ಜೊತೆಗೆ ಒಂದಿಷ್ಟು ಸಕ್ಕರೆ, ಇದು ಕೇವಲ ಸಿಹಿ ಬರಲಿ ಅಂತಲ್ಲ, ಈ ಗೀ ರೋಸ್ಟಿಗೆ ಒಂದು ಟೇಸ್ಟನ್ನು ಕೊಡುತ್ತೆ ಈ ಸಕ್ಕರೆ, ಇಷ್ಟೇ. ಇಷ್ಟನ್ನೇ ಹಾಕಿಬಿಡಿ. ಇವಾಗ ಇದನ್ನು ಉರಿಯಲ್ಲಿಟ್ಟು ಇದನ್ನು ಡ್ರೈ ಆಗೋ ತನಕ ನಾವು ಮಗಚ್ತಾ ಇರಬೇಕು. ನೋಡಿ, ಫೈನಲಿ ನಮ್ಮ ಗೀ ರೋಸ್ಟ್ ಅದ್ರ ಹದಕ್ಕೆ ಬಂದಿದೆ. ನೋಡಿ, ಈ ಹದಕ್ಕೆ ಬರಬೇಕು. ಇದಕ್ಕೆ ಇನ್ನು ಕೆಲವರು ತುಪ್ಪ ಹಾಕುವಾಗಲೇ ಒಂದಿಷ್ಟು ಗೋಡಂಬಿನ ಹಾಕ್ತಾರೆ, ನಿಮ್ಗೆ ಬೇಕಾದರೆ ಅದನ್ನು ಹಾಕ್ಕೊಳ್ಳಿ. ನನಗೆ ನಾಟಿ ಕೋಳಿ ಸಾರು ಅಂದರೆ ತುಂಬ ಇಷ್ಟ, ಆದರೆ ನಿಮ್ಗೆ ನಾಟಿ ಕೋಳಿ ಸಾರು ಇಷ್ಟನ, ಫಾರಂ ಕೋಳಿ ಸಾರು ಇಷ್ಟನ ನಮಗೆ ಕಮೆಂಟ್ ಮಾಡಿ ತಿಳಿಸಿ.